ಸ್ವೀಟ್ ಸಿಕ್ಸ್ಟೀನ್ ಅಂತ ಹೇಳಿದ ತಕ್ಷಣವೇ ಒಂದು ಟೀನೇಜ್ ಎಲ್ಲರಿಗೂ ಕೂಡ ನೆನಪಾಗುತ್ತೆ. ಆದರೆ ಯಾವ ರೀತಿ ನಡ್ಕೊಳ್ಬೇಕು ನಡ್ಕೊಳ್ಬಾರ್ದು ಅನ್ನುವ ವಿವೇಚನೆ ಇಲ್ಲದೇ ಇದ್ದಾಗ, ಸಾಮಾನ್ಯ ಪ್ರಜ್ಞೆ ಇಲ್ಲದೇ ಇದ್ದಾಗ ಏನಾಗುತ್ತೆ, ಯಾವ ರೀತಿ ಅನಾಹುತ ಆಗುತ್ತೆ ಅನ್ನೋದಕ್ಕೆ ಇದೊಂದು ಜ್ವಲಂತ ಉದಾಹರಣೆ. ಸ್ವೀಟ್ ಸಿಕ್ಸ್ಟೀನ್ ಮೇಲೆ ಕಾಮುಕನ ಕ್ರೇಜ್, ರೋಡ್ ರೋಮಿಯೋಗೆ 56 ಏಜ್, ಹದಿಹರೆಯದ ಯುವತಿಗೆ ಅಪ್ಪನ ವಯಸ್ಸಿನವನಿಂದ ಕಾಟ, ಮದುವೆ ಆಗೋಣ ಬಾ ಅಂತ ಈ ಭೂಪ ಪೀಡಿಸ್ತಾ ಇದ್ದಂತೆ ದಿನ ಬೆಳಗಾದರೆ ಹದಿಹರೆಯದ ಆ ಯುವತಿಗೆ ಟಾರ್ಚರ್ ಕೊಡ್ತಾ ಇದ್ದ. ಬೆಂಗಳೂರಿನಲ್ಲಿ ಕಾಮುಕನ ಕಾಟಕ್ಕೆ ಆ ಯುವತಿ ರೋಸಿ ಹೋಗಿದ್ಲು. ಕೊನೆಗೆ ಕಾಮುಕನ ಕಾಟ ತಾಳಲಾರದೆ ಆ ಯುವತಿ ಪೋಷಕರಿಗೆ ವಿಷಯ ತಿಳಿಸ್ತಾಳೆ. ಯಶವಂತಪುರದಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿಡ್ತಾನೆ. ಸಿಕ್ಕಿಬಿದ್ದವನಿಗೆ ಚಳ್ಳೆ ಹಣ್ಣು ತಿನ್ನಿಸಲಾಗತ್ತೆ. ಪೋಷಕರು ಮತ್ತು ಸ್ಥಳೀಯರಿಂದ ಆ ರವೀಂದ್ರ ಅನ್ನುವ ವ್ಯಕ್ತಿಗೆ ಥಳಿಸಲಾಗುತ್ತೆ. ರವೀಂದ್ರನನ್ನು ಪೊಲೀಸರಿಗೆ ಈಗಾಗಲೇ ಸ್ಥಳೀಯರು ಒಪ್ಪಿಸಿದ್ದಾರೆ. ಯಶವಂತಪುರ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ಪ್ರಕರಣ ದಾಖಲಾಗಿದೆ. ನನ್ನ ಸಹೋದ್ಯೋಗಿ ಕ್ರೈಮ್ ಬ್ಯೂರೋ ಕರೆಸ್ಪಾಂಡೆಂಟ್ ಅಶ್ವಥ್ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ. ಅಶ್ವಥ್, ಧರ್ಮದೇಟು ಬೀಳ್ತಾ ಇರೋ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೀವಿ. ಈ ರವೀಂದ್ರ ಅನ್ನೋ ವ್ಯಕ್ತಿ ಹಿನ್ನೆಲೆ ಏನು, ಎಷ್ಟು ದಿನಗಳಿಂದ ಈತ ಆ ಯುವತಿಗೆ ಪೀಡಿಸ್ತಾ ಇದೆ? ಎಸ್, ಓವರ್ ಆಲ್ ಡೀಟೇಲ್ಸ್ ಪ್ಲೀಸ್. ರಾಘವಸೂರ್ಯ, ಇವತ್ತು ಬೆಳಿಗ್ಗೆ ಸುಮಾರು 9:30 ಸಮಯದಲ್ಲಿ ಯಶವಂತಪುರ ಹೋಳಿಗೆ ಮನೆಯ ಹತ್ರ, ಹೋಳಿಗೆ ಮನೆ ಹೋಟೆಲ್ ಹತ್ರ ಈ ಒಂದು ಘಟನೆ ನಡೆದಿರುವಂತಹದ್ದು. ಈತನ ಹೆಸರು ರವೀಂದ್ರ ಅಂತೇಳಿ, ಈತ ಏನು ಬೆಳ್ಳಿಕೆರೆ ನಿವಾಸಿ ಅಂತ ಹೇಳಿ ತಿಳಿದು ಬಂದಿರುವಂತಹದ್ದು. ಈತ ಏನು 16 ವರ್ಷದ ಯುವತಿಯನ್ನ ಮದುವೆ ಆಗು ಅಂತೇಳಿ ಪೀಡಿಸ್ತಾ ಇದ್ದ. ಸೊ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಯುವತಿ ತನ್ನ ಪೋಷಕರಿಗೆ ವಿಷಯವನ್ನು ಕೂಡ ಮುಟ್ಟಿಸಿದ್ರು. ಸೊ ಇವತ್ತು ಬೆಳಿಗ್ಗೆ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಪೋಷಕರು ಮತ್ತೆ ಆ ಹುಡುಗಿ ಮತ್ತೆ ಜೊತೆಗೆ ಒಂದಷ್ಟು ಜನ ಸ್ಥಳೀಯರು ಆತನಿಗೆ ಒಂದು ಧರ್ಮ ದೇಟು ಕೊಟ್ಟಿರುವಂತದ್ದು. ಅಂದ್ರೆ ಯಾವ ಕಾರಣಕ್ಕೋಸ್ಕರ ಈ ರೀತಿಯಾಗಿ ನೀನು ನನ್ನ ಮಗಳನ್ನ ಪೀಡಿಸ್ತಾ ಇದ್ದೆ ಅಂತ ಹೇಳಿ ಆತನಿಗೆ ಧರ್ಮ ದೇಟನ್ನ ಕೊಟ್ಟಿರುವಂತದ್ದು. ಈಗಾಗಲೇ ಏನು ಆ ಸ್ಥಳಕ್ಕೆ ಯಶವಂತಪುರ ಪೊಲೀಸರು ಕೂಡ ಬಂದಿರುವಂತಹದ್ದು, ಆತನನ್ನ ಈಗ ವಶಕ್ಕೆ ತೆಗೆದುಕೊಂಡಿರುವಂತಹದ್ದು. ಜೊತೆಗೆ ಆತನ ಬಗ್ಗೆ ಅಂದ್ರೆ ಆತ ಯಾರು ಏನು ಎತ್ತನದ ಬಗ್ಗೆ ಈಗ ಪೊಲೀಸರು ತನಿಖೆಯನ್ನು ಕೂಡ ಮಾಡ್ತಿರುವಂತದ್ದು. ಅಂದ್ರೆ ಪ್ರಾಥಮಿಕವಾಗಿ ಆತ ಏನು ಬೆಳಕಿನ ನಿವಾಸಿ ಅಂತ ಹೇಳಿ ಈಗ ತಿಳಿದು ಬಂದಿರುವಂತದ್ದು. ಸುಮಾರು 3-4 ತಿಂಗಳಿಂದ ಆಕೆಯನ್ನ ಆ ಯುವತಿಯನ್ನ ಹಿಂಬಾಲಿಸಿ ಮದುವೆ ಆಗು ಅಂತ ಹೇಳಿ ತಿಳಿಸ್ತಾ ಇದೆ. ಜೊತೆಗೆ ಆಕೆಗೆ ಏನೋ ಒಂದು ಲೈಂಗಿಕವಾಗಿ ಕಿರುಕುಳವನ್ನ ಕೂಡ ಕೊಡುವಂತಹ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾನೆ, ಒಂದು ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿರುವಂತದ್ದು. ಸೊ ಸದ್ಯಕ್ಕೆ ಈಗ ಆತನನ್ನ ಮತ್ತಷ್ಟು ವಿಚಾರಣೆ ಕೂಡ ಮಾಡ್ತಿರುತ್ತದ್ದು. ಈಗಾಗಲೇ ಏನು ಆ ಯುವತಿಯ ಪೋಷಕರು ಕೂಡ ಯಶವಂತಪುರ ಪೊಲೀಸ್ ಠಾಣೆಗೆ ಒಂದು ದೂರನ್ನು ಕೂಡ ಕೊಟ್ಟಿರುವಂತದ್ದು. ಅಂದ್ರೆ ಈಗ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಲಾಡ್ಜ್ ಆಗಿದೆ. ಅಂದ್ರೆ ಈತ ಒಬ್ಬ ಯುವತಿಗೆ ಮಾತ್ರ ಹೀಗ್ ಮಾಡ್ತಾ ಇದ್ನ ಅಥವಾ ಇನ್ನುಳಿದಂತವ್ರಿಗೆ ಈ ರೀತಿ ಮಾಡ್ತಾ ಇದ್ನ? ಈತನಿಗೆ ಮದ್ವೆ ಆಗಿದೆಯಾ, ಆ ಬಗ್ಗೆ ಏನಾದ್ರೂ ಇನ್ಫಾರ್ಮೇಶನ್ ಸಿಕ್ಕಿದ್ಯಾ? ರಾಘವಸೂರ್ಯ, ಈತ ಏನು ಕೇವಲ ಬೆಳಿಕೆರ ನಿವಾಸಿ ಅಂತ ಮಾತ್ರ ಮಾಹಿತಿ ಸಿಕ್ಕಿರೋದ್ರ ಜೊತೆಗೆ ಈತನಿಗೆ ಮದುವೆ ಆಗಿತ್ತಾ ಅಥವಾ ಏನು ಈತನ ಬ್ಯಾಕ್ಗ್ರೌಂಡ್ ಏನು ಅನ್ನೋದು ಇನ್ನಷ್ಟೇ ಮಾಹಿತಿಯನ್ನ ಕಲೆ ಹಾಕುವಂತ ಒಂದು ಕೆಲಸವನ್ನು ಕೂಡ ಮಾಡ್ಬೇಕಾಗುತ್ತೆ. ಯಾಕೆಂದ್ರೆ ಈಗಷ್ಟೇ ಆತನನ್ನ ಏನು ಪೊಲೀಸರು ವಶಕ್ಕೆ ತೆಗೆದುಕೊಂಡು ವಿಚಾರಣೆ ಕೂಡ ಮಾಡ್ತಾರಂತದ್ದು. ಸೊ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮತ್ತಷ್ಟು ಈತನ ಬಗ್ಗೆ ಒಂದಷ್ಟು ಅಂದ್ರೆ ಕೇವಲ ಇದೇ ಹುಡುಗಿಗೆ ಮಾತ್ರ ಈ ರೀತಿಯಾಗಿ ಕಿರುಕುಳ ಕೊಡ್ತಾ ಇದ್ನ ಅಥವಾ ಬೇರೆಯವ್ರಿಗೂ ಇದೇ ರೀತಿ ಮಾಡ್ತಾ ಇದ್ನ ಅನ್ನೋದ್ರ ಬಗ್ಗೆ ಮತ್ತಷ್ಟು ಮಾಹಿತಿನ ಕಲೆ ಹಾಕುವಂತ ಒಂದು ಕೆಲಸವನ್ನ ಮಾಡಬೇಕಾಗಿದೆ. ರಾಘವಸೂರಿ, ಥ್ಯಾಂಕ್ ಯು ಅಶ್ವಥ್. ಹುಡುಗಿ ನಡೀದ್ಯಾ? ಓಕೆ ಇಬ್ರು ಓಕೆ ಆಯ್ತು.